ನನ್ನನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಅಭ್ಯರ್ಥಿನ ಮಾಡಕ್ಕೆ ಹೋಗ್ಬೇಡಿ. ನನಗೆ ಈಗಾಗಲೇ 1 ವರ್ಷ ಆಗಿದೆ, 1 ವರ್ಷ ಎಂಜಾಯ್ ಮಾಡ್ತಿದ್ದೀನಿ, 4 ವರ್ಷ ನಾನು ಇನ್ನೂ ಜನಕ್ಕೆ ಮಾತು ಕೊಟ್ಟು ಉಳಿಸ್ಕೊಳ್ಳೋದಿದೆ. ನನ್ನ ಬಿಟ್ಬಿಡಿ, ನಾನು ಇಲ್ಲೇ ನಾನು ಇದು ಮಾಡ್ಕೊಡೋದು ಬಿಟ್ಬಿಡಿ ಅಂತ ಹೇಳಿದ್ರು. ರಾಜಮಟ್ಟದ ನಾಯಕನಾಗ್ತೀನಿ, ರಾಜಮಟ್ಟದ ರಾಜಕಾರಣ ಮಾಡ್ತೀನಿ, ಲೋಕಸಭಾ ಎಲೆಕ್ಷನ್ ನನಗೆ ಬೇಡ. ನನಗೂ ಚಿಕ್ಕ ಪೆದ್ದಣ್ಣವ್ರಿಗೆ ಯಾವುದು ಸಂಬಂಧ ಇಲ್ಲ. ನನಗೂ ಕೆ ಎಚ್ ಮುನಿಯಪ್ಪನವ್ರಿಗೆ ಒಡನಾಟ ಇತ್ತು ವಿಧಾನಸಭಾ ಎಲೆಕ್ಷನ್ ಅಲ್ಲಿ, ಈ ಎಲೆಕ್ಷನ್ ಅಲ್ಲ. ಅವರು ಬ್ಯಾಟಿಂಗ್ ಅವ್ರದ್ದು, ನನ್ನ ಬ್ಯಾಟಿಂಗ್ ನಂದು. ನನ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಇವನ್ನ ಗೆಲ್ಸ್ಕೊಂಬರಕ್ಕೆ ಶತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ಲೆಫ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ, ಅಭ್ಯರ್ಥಿ ಯಾರೇ ಇರ್ಬೋದು ಲೆಫ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಸೊ ನಿಮ್ಮಲ್ಲಿ ರೈಡ್ ಕೊಟ್ಟಿದ್ದಾರೆ, ಈಸಿ ವೇ ಆಗ್ತಿತ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಾನು ಪದೇ ಪದೇ ಅದನ್ನೇ ನೀವು ಕೇಳ್ತಿದ್ರಿ, ಇದು ಹೈಕಮಾಂಡ್ ತೀರ್ಮಾನ, ನನ್ನ ತೀರ್ಮಾನ ಅಲ್ಲ. ನಾನು ಕೂಡ ನನ್ನ ಹೇಳಿದೆ, ಇದು ಎಲ್ಲೋ ಒಂದು ಕಡೆ ಇದು ನೋಡಿ ಯೋಚನೆ ಆಗುತ್ತೆ ಅಂತ ಕೂಡ ನನ್ನೇ ನೋಡಿದೆ. 4 ಲಕ್ಷ ಜನ ಇದ್ದಾರೆ, ಅವ್ರಿಗೂ ಉತ್ತರ ಕೊಡಬೇಕಾಗುತ್ತೆ ನೋಡಿ ಅಂತ ಕೂಡ ಯೋಚನೆ ಇದೆ. ಈಗಾಗಲೇ ಮಲ್ಲೇಶ್ ಬಾಬುಗೆ ರೆಡಿ ಆಗು ಅಂತ ಹೇಳ್ಬಿಟ್ಟಿದ್ವಿ. ಕೊಟ್ಟಿರ್ತಕ್ಕಂಥ ಹಣ್ಣನ್ನು ಕಿತ್ಕೊಳ್ಳೋದು ಯಾವ ಧರ್ಮ ಇದು? ಸೊ ಅದರಿಂದ ನಾನು ಕೂಡ ಮಲ್ಲೇಶ್ ಬಾಬುಗೆ 3-4 ಡೇಸಿಂದ ರೆಡಿಯಾಗು ಅಂತ ಕೂಡ ಹೇಳಿದ್ದೆ. ನಾನು 20 ದಿವಸಗಳ ಹಿಂದುಗಡೆ ಕುಮಾರಸ್ವಾಮಿಯನ್ನು ಮೀಟ್ ಮಾಡಿದಾಗ ನನ್ನ ಮನಸ್ಸಿರ್ತಕ್ಕ ಯಾತನೆಯನ್ನು ಫುಲ್ ಹೇಳಿದ್ದೀನಿ. ನನ್ನನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಅಭ್ಯರ್ಥಿನ ಮಾಡಕ್ಕೆ ಹೋಗ್ಬೇಡಿ. ನನಗೆ ಈಗಾಗಲೇ 1 ವರ್ಷ ಆಗಿದೆ, 1 ವರ್ಷ ಎಂಜಾಯ್ ಮಾಡ್ತಿದ್ದೀನಿ, 4 ವರ್ಷ ನಾನು ಇನ್ನೂ ಜನಕ್ಕೆ ಮಾತು ಕೊಟ್ಟು ಉಳಿಸ್ಕೊಳ್ಳೋದಿದೆ. ನನ್ನ ಬಿಟ್ಬಿಡಿ, ನಾನು ಇಲ್ಲೇ ನಾನು ಇದು ಮಾಡ್ಕೊಡೋದು ಬಿಟ್ಬಿಡಿ ಅಂತ ಹೇಳಿದ್ದೀನಿ. ಅದರಿಂದ ನನ್ನೇ ನನ್ನ ಕಡೆ ಬಟ್ ತೋರಿಸಿ ಇವನೇ ನನಗೆ ಮೋಸ ಮಾಡ್ದ ಅಂದರೆ ನಾನು ಹೇಳೋದು ಕೂಡ ನಿಲ್ಲಿಲ್ಲ. ಮಂಡ್ಯಕ್ಕೆ ನೀನು ಬಂದ್ರೆ ಹೋದಾಗ ನಾನು ಬರ್ತೀನಂತ ಮಾತು ಕೊಟ್ಟಿದ್ದ, ಇವತ್ತು ತಪ್ಕೊಂಡ, ಇವತ್ತು ನಾನು ಈ ಪರಿಸ್ಥಿತಿ ಬರಬೇಕಾದ್ರೆ ಇವನೇ ಕಾರಣ ಅಂತ ಕೂಡ ಮನಸ್ಥಿತಿಯಲ್ಲಿ ಹೇಳೋದು, ಅಂದರೆ ಅದನ್ನು ಬೇರೆ ಉದ್ದೇಶದಿಂದ ಅಲ್ಲ, ಪ್ರೀತಿಯಿಂದ ಹೇಳಿದ್ರು. ನಾನು ಹೇಳಿದೆ ರಾಜಮಟ್ಟದ ನಾಯಕನಾಗ್ತೀನಿ, ರಾಜಮಟ್ಟದ ರಾಜಕಾರಣ ಮಾಡ್ತೀನಿ, ಲೋಕಸಭಾ ಎಲೆಕ್ಷನ್ ನನಗೆ ಬೇಡ. ಸೊ ಅದರಿಂದ ದಯವಿಟ್ಟು ನೀನು ನೆಮ್ಮದಿಯಾಗಿರು, ನಾವಿಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಸೊ ಅದರಿಂದ ನನಗೆ ಬೇಕೇ ಬೇಕು ಅಂದರೆ ಟಿಕೆಟ್ ಕೊಡ್ತಿದ್ರು. ಬಟ್ ನಾನು ಹೇಳಿದ್ರೆ ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಮಾತ್ರ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ. ಎಲ್ಲರಿಗೂ ಹೇಳಿದ್ದೀನಿ, ನಿಮ್ಮೆಲ್ಲರಿಗೂ ಹೇಳಿದೆ, ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಎಷ್ಟು ಮಾಡ್ತೀನಿ ಅಂತ ಹೇಳಿದೆ. ಇರಬೇಕಾದ್ರೆ ಸೂಕ್ತ ಅಭ್ಯರ್ಥಿ ಇರ್ಬೇಕಾದ್ರೆ ನಾನು ಯಾಕೆ ಗೊತ್ತಲ್ಲ. ಸೊ ಅದರಿಂದ ತಮ್ಮೆಲ್ಲರ ಆಶೀರ್ವಾದ ಇರಲಿ.